ಹರೇರಾಮ್ ನಮಸ್ಕಾರ ಇದ್ದು ಬನ್ನಿ ತುಪ್ಪ ತುಪ್ಪ ಊರದಾದ ತುಪ್ಪ ವಿಷಯ ಗೊಂತಿಕ್ಕಪ್ಪ ನಿಂಗೋಗೆ ಆದರೆ ಆನದಲ್ಲಿ ನಿಜ ಪ್ರಯೋಗ ಮಾಡಿದರೆ ನಿಂಗೋಗೆ ನಾಲ್ಕು ದಿನಕ್ಕೆ ಹೇಳುವ ನಿಂಗಳ ಹತ್ರ ಏನಾದ್ರು ಒಳ್ಳೆ ಅನುಭವ ಇದ್ದರೆ ತೆಕ್ಕೊಂಬಾಡಿ ಒಂದು ಈ ವಿಡಿಯೋ ಮಾಡಿದ್ದು ಹೇಳಿದರೆ ಸುಮಾರು ಜನರ ಹತ್ರ ಪ್ರಾಯದ ಹೆಮ್ಮಕ್ಕ ಅಜ್ಜಕ್ಕೋ ಅಜ್ಜಂದ್ರ ಹತ್ರ ಅದು ಮಾತಾಡೋದು ಜಾಸ್ತಿ ವಿಷಯ ಅಂತದ್ದು ಹೇಳಿದರೆ ಹಳೇ ಕಾಲದ ಕ್ರಮ ವಿಷಯಗಳ ಅವಕ್ಕೆ ಹೆಚ್ಚಿಗೆ ಗೊಂತಿರುತ್ತೆ ಹಾಗೆ ನಿಂಗಳ ಬೈಕಲ್ಲಿ ಪ್ರಾಯದವೂ ಇದ್ದರೆ ಹಳೇ ಮನೆ ಇದ್ದರೆ ನನಗೆ ಚೂರು ಉಪಹಾರಕ್ಕೆ ಬೇಕಿತ್ತು ಹೇಳಿದ್ರೆ ಈಗ ಹೊಸ ನಮನೆ ಟ್ಯಾರಿಸ್ ಮನೆ ಪೇಟೆಲಿದ್ದ ಮಕ್ಕಾದ್ರೆ ಅವ್ರ ಹತ್ರ ದನ ಕಂಜಿವೆಲ್ಲ ಇರ ಅನಾದಿಗಾಲ ಅಂದನ್ನ ಕಾಲ ಅಂದರೆ ದನ ಸಾಂಖ್ಯ ಉಂಡು ಈಗಲೂ ಒಂದು ಎರಡು ಸಣ್ಣ ಊರ ದನ ಅಥವಾ ಕಂಜಿಗಳ ಸಾಂಖ್ಯ ಉಂಡು ಇದ್ದವಳಿಪ್ಪ ಆದರೆ ಅವರ ಹತ್ರ ಜಾ ನನಗೆ ಪಟ್ಟಾಂಗ ಹೊಡವಲಿತ್ತು ಅದನ್ನು ಅವರ ಮನೆಗೆ ಬಂದು ನಿಂಗಳ ಮನೆಗೆ ಬಂದೆ ನಾನು ಕೇಳಿ ಒಮ್ಮೆ ಇಂದು ನಾಳೆಗಳ ಮಳೆಗಾಲಲ್ಲಿ ವಿಷಯ ಅಂತದ್ದು ಹೇಳಿದರೆ ದನದ ತುಪ್ಪ ಮಾಡೋದು ಹೆಂಗೆ ಅದರ ಹೆಂಗೆಲ್ಲ ನಿಂಗ ಯೂಸ್ ಮಾಡೋದು ಉಪಯೋಗಿಸೋದು ಅದರ ಬಗ್ಗೆ ಮಾಹಿತಿ ತಿಳಿಯಬೇಕಾಗಿ ಇಂದು ವಿಶೇಷವಾಗಿ ನಿಮಗೆ ಹೇಳಲೇ ಒಂದು ನಾನು ಅಂದಾಜು ಮಾಹಿತಿ ಹೇಳಿದರೆ ಕಪ್ಪು ದನ ಕೆಂಪು ದನ ಕಪಿಲೆ ದನ ಬೆಳಿ ದನ ಇದ್ದು ಕೆಲವು ಜಕ್ಕೆ ಇದ್ದು ಒಂದು ವೇಳೆ ದನ ಇಲ್ಲದವು ಡೈರಿಯಿಂದ ಹಾಲು ತಪ್ಪದಲ್ಲ ಮನೆಯಿಂದಲೇ ಹಾಲು ತಪ್ಪದಾದರೆ ನಿಮಗೆ ಅದರ ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಎಡಿಗು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಹಳೆ ಕ್ರಮಲ್ಲಿ ಮಂಗಳವಾರ ಹೋದೆ ಶುಕ್ರವಾರ ಹೋದೆ ತುಪ್ಪ ಮಾಡಿಕೊಂಡು ಇದ್ದದ್ದು ಎಂಗಳ ಹೊಡೆದು ಕೆಲವು ಮತ್ತು ಕೆಲವು ಸರ್ತಿ ಎಡಿಯದ್ರೆ ಸೋಮವಾರವೂ ಮಾಡಲಕ್ಕೋಳಿ ಹೇಳ್ತವು ಒಂದು ಎರಡು ಜನ ಹತ್ರ ಕೇಳೋ ಹಿಂಗೆ ಶನಿವಾರವೇ ಮಾಡೋದೋಳಿ ಹೇಳಿದವು ಕೆಲವು ಸರ್ತಿ ಮೂಢನಂಬಿಕೆ ಹಾನಿ ಹಿಂಗೆ ಇಪ್ಪಳು ಸಾಕು ಎಲ್ಲ ಮುಂತಿಲ್ಲ ಆದ್ರೆ ಮಂಗಳವಾರ ಶುಕ್ರವಾರವೇ ಮಾಡೋದು ಮಂಗಳವಾರ ಶುಕ್ರವಾರ ಮಾಡಿತ್ತೋಳಿ ಆದರೆ ಹಟ್ಟಿಲಿ ಹೆಣ್ಣು ಕಂಜಿಗೆ ಜಾಸ್ತಿ ಹುಟ್ಟುತ್ತವೋಳಿ ಒಂದು ಪ್ರತಿದಿದ ಈ ಹೊಡೆಲಿ ನಿಂಗಳ ಹೊಡೆಯಲಿ ಹೆಂಗಿದ್ದು ಎನಗೆ ಗೊತ್ತಿಲ್ಲ ಆ ವಿಷಯವಾಗಿ ತಿಳಿವಳೆ ಪ್ರಾಯದ ಇಪ್ಪ ಮನೆಯೋ ಕೆಲವುದಕ್ಕೆ ನಿಮಗೆ ಮನಸ್ಸಿಗೆ ಸಮಾಧಾನ ಇದ್ದರೆ ಒಂದು ಮುಖದ ಭೇಟಿಯಾಗಿ ತಿಳಿಯಕ್ಕೂ ಹೇಳ್ತಾ ಒಂದು ಆಶೆ ನನಗೆ ಇದ್ದು ಇಂದು ಕಪಿಲದ ನನ್ನ ಹತ್ರ ಒಂದು ಇದ್ದು ಅದರ ತುಪ್ಪವ ನಾನು ದಿನಾಗಲೂ ಮಾಡೋದು ನಿಂಗಳದ ದಿನಾಗಲೂ ಮಾಡಿ ಕೂಡಿ ಹೇಳೋದನ್ನು ಹೇಳಿದರೆ ದಿನಾಗಲೂ ಮಾಡಿ ಅಂದೇ ಉಂಬದು ಅದರ ಹೇಳಿದ್ರೆ ಮಕ್ಕಳಿಗೆ ಬುದ್ಧಿಶಕ್ತಿಗೆ ಜೀರ್ಣಶಕ್ತಿಗೆ ಶರೀರಕ್ಕೆ ಎಲ್ಲವೂ ಅದು ಒಳ್ಳೆಯದಲ್ಲ ತುಪ್ಪ ಯಾವಾಗ ಮಾಡಿದಾದರೂ ಮಂಗಳವಾರ ಶುಕ್ರವಾರ ಮಾಡಿದ್ದಾದರೂ ದಿನಕ್ಕೆ 20 ml 20 ml ತಿಂಬಲಕ್ಕಡ ಒಬ್ಬಂಗೆ ಅದರಲ್ಲಿ ಬೊಜ್ಜು ಬೆಳವದು ಏನೂ ಇಲ್ಲಡ ಬೊಜ್ಜು ಇದ್ದರೆ ಕರಗುತ್ತಾಳ ಹಾಗೆ ಕೆಲವು ಜನಕ್ಕೆ ಹಿಂಗೆ ಪ್ರಯೋಗ ಮಾಡಿ ಎಕ್ಸರ್ಸೈಸ್ ಅದರ ಎಂದು ಹೇಳಿ ವಿಷಯ ಸಂತೋಷ ಪಡ್ತೆ ಆದರೆ ಒಂದು ಗುರುಟದ ಕೆಲಸ ಈಗ ಒಂದು ಕ್ಷೌರ ಮಾಡೋದಿದ್ದರೆ ಗೆಡ್ಡ ತೆಗೆದ್ರೆ ದಿನ ತೆಗೆತಾರೆ ದಿನ ನೋಡಲಿಲ್ಲ ಇಂದು ಮಂಗಳವಾರ ಇಂದು ಶುಕ್ರವಾರ ಇಂದು ಗುರುವಾರ ಆಗ ಮರ್ಯಾದೆ ಹೋಯಿತು ಆದಿತ್ಯವಾರ ಆಯ್ಕೊಳ್ಳಿ ದಿನಾ ಕ್ಷೌರ ಮಾಡುವಕ್ಕೆ ದಿನಾ ಗೆಡ್ಡ ತೆಗೋಕೆ ಎಂದಾಗ ವರ್ಷಕ್ಕೊಂದರೆ ಎರಡು ಸರ್ತಿ ತಲೆಗುಚ್ಚೆಲ್ಲ ತೆಗವು ಇಂದು ಮಂಗಳವಾರವು ಗುರುವಾರವನ್ನು ನೋಡಿ ಆದಿತ್ಯವಾರನ್ನೇ ಹುಡುಕಿ ಹಾಗೊಂದು ಹಳೆ ಕ್ರಮ ಇದ್ದು ಕ್ರಮ ನಿಮಗೆ ಗೊಂತಿಗೂ ಗೊಂತಿಲ್ಲದ್ರೆ ಒಂದು 20 ಹೇಳಿದ್ದು ಮೂಢನಂಬಿಕೆಯೋ ಏನೋ ಹೇಳಿದರೂ ನನಗೆ ಬೇಜಾರೇನಿಲ್ಲ ನಿಮ್ಗೆ ಏನು ಹೇಳಿದರೂ ಅದು ಮಾಡೋದು ಅದರನ್ನೇ ಆದಿತ್ಯರವೇ ತಲೆಗುಚ್ಚಿ ತೆಗವೆ ಗೆಡ್ಡ ತೆಗೆದು ದಿನ ನೋಡಿಯೇ ತೆಗವೆ ಅಷ್ಟೇ ದಿನ ಮಾಡ್ತಾ ಹೋಗಕ್ಕೆ ಅದು ಡಾಕ್ಟ್ರಕ್ಕೆ ವಕೀಲಕ್ಕೆ ದಿನ ಶೇವಿಂಗ್ ಮಾಡಿ ಹೋಗ್ತಾವಕ್ಕೆ ಅದು ಲೆಕ್ಕ ಇಲ್ಲ ಹಳ್ಳಿಲಿ ಎರಡೊತ್ತ ಪೂಜೆ ದೇವರ ಪೂಜೆ ದನ ಸಾಕುವಲ್ಲ ಇದೆಲ್ಲ ಕ್ರಮ ಇದೆ ಇದೆ ಇನ್ನು ಕಪಿಲೆ ದನದ ಬೆಣ್ಣೆ 1 ಲೀಟ್ರಲ್ಲಿ ಎಷ್ಟು ಬೆಣ್ಣೆ ಸಿಕ್ಕೋದು ಒಂದು ಬೆಣ್ಣೆ ಕರಗಿದ ಎಷ್ಟು ತುಪ್ಪ ಇಕ್ಕೋದು ಮೊದಲು ಹಳೆಯ ಒಂದು ತುಪ್ಪದ ವಿಷಯದ ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ದಿನಾಗಲೂ ತುಪ್ಪ ಮಾಡೋದರಿಂದ ಎಂಥ ಉಪಯೋಗ ಹೇಳಿದರೆ ಉದಿಯಪ್ಪಗ ಮೊಸರೆಲ್ಲ ಕಡಲಿಕ್ಕಿ ದನದ ಹಾಲೆಲ್ಲ ಇದ್ದು ವ್ಯವಸ್ಥೆ ಇಪ್ಪೋಕೆ ಒಂದೇ ರೂಮಿಲಿ ಪೇಟೆ ಮನೆಯೋಕೆ ಇಡಿಯ ಆದರೆ ಮಾಹಿತಿ ಗೊತ್ತಿರಲಿ ಹೇಳಿ ಒಂದು ಹೇಳೋದು ದಿನಾ ಉದಿಯಪ್ಪಗ ತುಪ್ಪ ಮಾಡುವ ಎಂತಾವತ್ತು ಹೇಳಿದರೆ ಉದಿಯಪ್ಪ ಎದ್ದಿಕ್ಕಿ ಹೆಮ್ಮಕ್ಕ ಮೊದಲೇ ಹೇಳ್ತವು ಸಣ್ಣ ಮಕ್ಕಳೆಲ್ಲ ಮತ್ತೆ ಹೇಳೋದು ಅಥವಾ ಗಂಡು ಮಕ್ಕಳು ಮತ್ತೆ ಹೇಳೋದು ಕೆಲವೊದಕ್ಕೆ ಹಟ್ಟಿ ದನ ಇದ್ದರೆ ನಾವು ಒಟ್ಟಿಗೆ ಹೇಳಕ್ಕೆ ಎದ್ದಪ್ಪಗಳೇ ಒಳ್ಳೆ ಶುಭ್ರವಾದ ಕೇಳ್ತಾ ಹಾಗೆ ಈ ತುಪ್ಪದ ಪರಿಮಳ ಇಡೀ ಮನೆಯಲ್ಲಿ ಘಮ್ ಮಳಿ ಬತ್ತು ಅಷ್ಟಪ್ಪಗ ವಾತಾವರಣವೆಲ್ಲ ಒಂದು ಪ್ರಶಾಂತಾಗಿ ಒಂದು ಮನಸ್ಸಿಗೆ ಒಳ್ಳೆ ಆಹ್ಲಾದ ಆಗುತ್ತು ಒಳಕ್ಕೂ ಬಿಡಿಯದ್ದರೂ ಬಿಡುತ್ತೆ ಈ ಪರಿಮಳಕ್ಕೆ ಕತ್ತಲಪ್ಪ ತುಪ್ಪ ಮಾಡುವ ಕ್ರಮ ಇಲ್ಲೇ ಆಮೇಲೆ ಉದಿಯಪ್ಪಗ ನಾವು ಫುಡ್ ತಿಂಬ ಹೊತ್ತಿಂದ 10 ನಿಮಿಷ ಮೊದಲಿಗೆ ಪೂಜೆ ಇಲ್ಲದವೂ ಇದ್ದರೆ ಊಟ ಕಾಫಿ ತಿಂಡಿ ತಿನ್ನಕ್ಕೆ ಮೊದಲು ಒಂದು ತುಪ್ಪ ಮಾಡಿ ತೊಳೆದರೆ ಮನೆ ಇಡೀ ತುಪ್ಪದ ಪರಿಮಳ
ಅಗರಬತ್ತಿ ಸೀರೆ ಒಂದು ಪರಿಮಳ ಇಕ್ಕು, ಧೂಪ ಸೀರೆ ಒಂದು ಪರಿಮಳ ಇಕ್ಕು. ತುಪ್ಪದ ಪರಿಮಳ ತುಪ್ಪಲ್ಲೇ ಬೆಲೆ ಕಷ್ಟಿ. ನಮ್ಮ ದಿನ ತುಪ್ಪ ಮಾಡ್ತಾರೆ. ಅಮಾವಾಸ್ಯ ಒಂದು ಬೇಕಾದ್ರೆ ಕೈದು ಮಾಡ್ಲಕ್ಕಂದು ಮೊಸರು ಉಂಬಲಕ್ಕು ಆನು ಮಾಡ್ತೆ. ಅದರಲ್ಲಿ ದಿನ ಮಾಡ್ತದಕ್ಕೆ ದೋಷ ಇಲ್ಲ. ಅಂಬ ಅಂದೇ ಉಂಬದು ಉದಿಯಪ್ಪ ತುಪ್ಪ ಬೆಳಿತಿ ಕತ್ತಲವಳು ಎಲ್ಲರಿಗೆ ಎಷ್ಟು 4 ಚಮಚ ಇದ್ರೆ 4 ಜನಕ್ಕೆ ಒಂದೊಂದು ಚಮಚ, 4 ಚಮಚ ತುಪ್ಪ ಇದ್ರೆ 8 ಇದ್ರೆ ಅರ್ಧರ್ಧ ಚಮಚ. ಅದರಲ್ಲಿ ಕೊಂಗಾಟ ಎಂತ ಇಲ್ಲ, ಸಣ್ಣ ದೊಡ್ಡಲ್ಲಿ ಅರ್ಧರ್ಧ ಅಂತ 20 ಅಂದು ಎಷ್ಟು ಸಿಕ್ಕಿದ್ದು ನಾವೇ ಅಮೃತದಾಗಿತ್ತ ಹಾಲು ಅದರ ಇದು ಮಾಡಿ ಮರದಿಂದ ಉಂಬದು. ಅಮ್ಮ ದಿನ ತುಪ್ಪ ಮಾಡಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತು. ನಾವು ಈ ತುಪ್ಪ 2,000, 1,500, 2,000, 3,000 ಸಿಕ್ಕು ತೋಳಿ ಊರ ದನದ ತುಪ್ಪ ಕೊಟ್ರೆ ದನ ಸಾಂಕಿದವ ಹೆಡ್ಡ ಹೆಚ್ಚಿಗೆ ನಿಮಗೆ ತಿಂದು ಮುಗಿಯತ್ತದೆ. ಹೆಚ್ಚಿದ್ರೆ ಕೊಡ್ಲಕ್ಕು ನಾವು ತಿನ್ನದ್ದೇ ಮಡಿಗಿ ನಾವು ಪೈಸೆ ಸಿಕ್ಕು ತೋಳಿ ಊರ ದನದ ತುಪ್ಪ ಕೊಟ್ರೆ ಬರೇ ಹೆಡ್ಡು ತನ ಕೋಳಿ ಎನ್ನ ಗ್ರಹಿಕೆ ಎನ್ನದು ಮಾರು ಇದ್ದರೆ ಮಾರತ ಕಡ್ಡಿಲ್ಲ ಪೇಟೆಲಿದ್ದವ ದೂರ ಇದ್ದವ ಸಂಬಳಕ್ಕೆ ಕೊಟ್ಟು ತಿಂತಕ್ಕೆ ಎನ್ನದು ಅಡ್ಡಿಲ್ಲ. ಒಂದು ವೇಳೆ ದನ ಇಪ್ಪು ಎನಗೆ ಬೇಕಾಗಿ ನಿಂಗ ಒಂದು ತಿಂಗಳಾದ್ರದೆ ದಿನಾಗಲೂ ತುಪ್ಪ ಮಾಡಿ ನಿಂಗಳ ಮನೇಲಿ ನಿಂಗಳ ಮಕ್ಕೋಗ ಹೆಣ್ಮಕ್ಕಳ ಗಂಡು ಮಕ್ಕಳ ಮಕ್ಕೋಗ ಎಲ್ಲರದೆ ಒಂದು ತಿಂಗಳು ಮಾಡಿ ತಿಂದು ನೋಡಿ ಏನಾದ್ರು ವ್ಯತ್ಯಾಸ ಇದ್ದರೆ ಗುಣ ಸಿಕ್ಕಿದರೆ ಹಾಗೆ ಮುಂದುವರಿಸಿ ಇಲ್ಲದರೆ ನಿಲ್ಲಿಸಿ ಮನಸ್ಸಿದ್ದವು ಮಾತ್ರ ಮಾಡಿದರೆ ಸಾಕು. ಹಾಗೆ ಮಾಡ್ತಾ ಇಲ್ಲ ಮನೆ ಶುಭ್ರ ಆಗಿರ್ತು ಮನಸ್ಸು ನಿರ್ಮಲ ಆಗಿರ್ತು ಎಲ್ಲ ಮಕ್ಕಳದ್ದು ಎಂಥ ತಿಂಗಳ ಊಟ ತಿಂಡಿಲಿ ಹೆಚ್ಚು ಕಡಿಮೆ ಈ ಪರಿಮಳಕ್ಕೆ ಅವರ ಮನಸ್ಸೇ ಬದಲು. ಒಳ್ಳೆ ಪರಿಮಳ ತುಪ್ಪದ ಪರಿಮಳ. ತುಪ್ಪ ಮಾತ್ರ ದಿನಾಗಲು ಕಡದ ಒಂದು ಸಣ್ಣ ಉಂಡೆಯನ್ನು ಒಂದು ಸಣ್ಣ ಗಿಣ್ಣಲ್ಲಿ ಕಾಸೆ ಕವತು ದಪ್ಪ ಒಂದು ಹಿಂಗಿತ ಗಿಣ್ಣಲ್ಲದೆ ಕೊಳಿ ದೊಡ್ಡ ಉರುಳಿ ಮಡಿಗೆರೆ ಅಥವಾ ಬಣರೆ ಮಡಿಗೆರೆ ಅದಕ್ಕೆ ಹಿಡಿದೇ ಹೋಗು ದಪ್ಪ ಸ್ಟೀಲಿನ ಒಂದು ಗಿಣ್ಣಲು. ಅಮ್ಮಗ ಕಡಮೆ ತುಪ್ಪ ಇಪ್ಪಾಗ ಸಣ್ಣ ಕಿಚ್ಚಿಲಿ 10 ನಿಮಿಷ ಆದರೆ ಅದು ಕುದಿಯೇ. ದೊಡ್ಡ ಕಿಚ್ಚಿಲಿ ಬಂದರೆ 5 ನಿಮಿಷದಲ್ಲಿ ತುಪ್ಪ ಬತ್ತು. 5 ನಿಮಿಷದಲ್ಲಿ ಬಂದರೆ ಆಗುತ್ತದೆ ಮಿನಿಮಮ್ 10 ನಿಮಿಷ 12 ನಿಮಿಷ ಕಾಯಕ್ಕೆ ತುಪ್ಪ ಬಪ್ಪಲ್ಲಿ ಅಷ್ಟೊತ್ತು ಮೆಲ್ಲಂಗೆ ಸಣ್ಣ ಉರಿಲಿಂಗೆ ಆಡಿಸ್ಕೊಂಡು ತಿಳಿಸಿ ಹಾಗೆ ಮಾಡಿದ ತುಪ್ಪ ಬಂತೋಳಿ. ಆದರೆ ಇದು ಚೂರು ಎಳಮೆ ಬಾಕ ಆದರೆ ತುಪ್ಪ ವರ್ಜಿನನು ಒಳ್ಳೆ ಪರಿಮಳ ಇದ್ದು ಹಿಂಗಿರುತ್ತೆ. ಇದು ಸರಿಯಾದ ಪಾಕ ಅರ್ಧ ಗಟ್ಟಿ ಅರ್ಧ ನೀರು. ಇದು ಚೂರು ಏನು ಪಾಕ ಇದರಿಂದಲೂ ಏರಿದರೆ ಇನ್ನೂ ಗಟ್ಟಿಯಕ್ಕು ಒಳ್ಳೆ ಐಸ್ ಕ್ರೀಮ್ ಗಟ್ಟಿಯಕ್ಕು. ಇದು ತರಿ 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 ಆಗಿದ್ದು ಸರಿಯಾದ ಪಾಕವೇ. ಹೀಗೆ ಬಂತು ತುಪ್ಪ ಒಂದರಿ ಮಾಡಿತೋಳಿ. ಆದರೆ ಅದರ ದಿನ ಬಳಸಲಪ್ಪ ಗಟ್ಟಿ ಆಯ್ದೋಳಿ. ಆದರೆ ಅದರ ಬಿಸಿ ಮಾಡಿದರೆ ತುಪ್ಪದ 75% ಶಕ್ತಿ ನಷ್ಟ ಆಗುತ್ತೋಳಿ ಎನ್ನ ಗ್ರಹಿಕೆ. ನಾನು ಅದರ ಬಗ್ಗೆ ಕೆಲವು ವೈದ್ಯರ ಹತ್ರ ಎಲ್ಲ ಕೇಳಿದೆ. ಕೆಲವು ಜನ ಅಪ್ಪು ಹಿಡಿದವು, ಕೆಲವು ಜನ ಅಲ್ಲ ಹಿಡಿದವು. ಇನ್ನೂ ಅದರಲ್ಲಿ ವಾದ ಪೂರ್ತಿ ಆಗಿಲ್ಲ. ಇನ್ನು ಕೆಲವು ಹಿರಿಯವರಿದ್ದರೆ ಅದನ್ನು ಕೇಳಿ ತಿಳ್ಕೊಂಬಲಿದ್ದು ನನಗೆ ನಿಘಂಟು ಮಾಡಿ ಆಯ್ದು ಇನ್ನೂ ಚರ್ಚೆ ಇದ್ದಿದ್ದರಲ್ಲಿ. ಹಾಗೆ ನಿಂಗಳ ಬಗ್ಗೆ ಇದರ ಬಗ್ಗೆ ಅನುಭವ ಇದ್ದರೆ ನನಗೊಂದೆರಡು ಮಾತು ತಿಳಿಸಬೇಕು. ಇದು ಸರಿಯಾದ ತುಪ್ಪ ದಿನಾಗಲು ಕಾಸು ಉಂಡಿಕ್ಕಿ ಉಳಿದರೆ ಇದಕ್ಕೆ ಹಾಕಿ ಮತ್ತೆ ಮರದಿಂದ ಯೂಸ್ ಮಾಡೋದು. ತುಪ್ಪ ಯಾವಾಗಲೂ ಯಾವಾಗ ಕಾಸಿದರು ಮಂಗಳವಾರ ಶುಕ್ರವಾರ ಮಾತ್ರ ಕಾಸಿದರು 15 ದಿನಕ್ಕೊಂದರಿ ತುಪ್ಪ ಮಾಡಿದರೆ ತುಪ್ಪವೇ ಒಳ್ಳೆಯದು. ಆ ಒಳ್ಳೆಯದರಲ್ಲಿ ಒಳ್ಳೆಯದರ ತೆಗೆದು ಹೆಂಗೆ ಹೇಳಿದರೆ ನಾವು ಅಂದಂದೇ ಮಾಡಿ ತಿಂದ ತೊಳೆಯಾದರೆ ಅದರ ಮಾರಲೇಡಿಯ ನಾವು ಮನೆಯಲ್ಲಿ ಮಾಡಿ ತಿನ್ನಕ್ಕಷ್ಟೇ. ನಮ್ಮ ಹೆಂಡತಿ ಮಕ್ಕಳು ಗಂಡು ಮಕ್ಕಳು ಬಾಕಿದ್ದೆವು ಮನೆಯ ಬಗ್ಗೆ ಹಾಗೆ ಮಾಡಿ ಎಡಿಗೆ ಅದಕ್ಕೆ ನೋಡಿ ಎಂಬಲ ಒಳ್ಳೆ ರಿಸಲ್ಟ್ ಇದ್ದು ಬೊಜ್ಜು ಕರಗುತ್ತು ಹಸಿ ಹೆಚ್ಚು ಆಗುತ್ತು ಸಪುರ ಇದ್ದರೆ ತೋರಾಗುತ್ತು ಮನಸ್ಸಿಗೆ ದೇಹಕ್ಕೆ ಒಳ್ಳೆ ಉಲ್ಲಾಸ ಇತ್ತು. 20 ಮಿಲಿಯಿಂದ ಹೆಚ್ಚಿಗೆ ತಿಂಬೋದು ಬೇಡ ಆನು ಜನ ಇಲ್ಲ. 10 ml 15 ml 20 ml ಮಾತ್ರ ಅದರ ತಿಂಬಲಿಗೆ ಅಷ್ಟೇ ಕೆಲಸದ ಜ ಗುರುಟತೆ ಕಷ್ಟ ಎಲ್ಲ ಇದ್ದು. ಆದರೆ ಅಂಬಂಬ ಆಸ್ಪತ್ರೆಗೆ ಅಲ್ಲಿಗೆ ಇಲ್ಲಿಗೆ ನಾವು ಓಡಕ್ಕಾದಾಗತ್ತೆ ಇಲ್ಲೇ. ಇದು 3 ವರ್ಷದ ಪ್ರಯೋಗ ಮಾಡಿ ಹೇಳ್ತಾ ಇಪ್ಪದು. ತುಪ್ಪ ಯಾವಾಗಲೂ ಒಂದರಿ ಗಟ್ಟಿಯಾಗಿ ಆತೋಳಿ. ಆದರೆ ಅದರ ಎರಡನೇ ಬಿಸಿ ಇದು ಅರ್ಧ ನೀರು ಅರ್ಧ ಗಟ್ಟಿ ಬೇಕು. ಸರಿ ಚಮಚ ಹಾಕಿ ಹಿಂಗೆ ತೊಳೆ ತುಪ್ಪ ಬಳಸುತ್ತಾಗಿರಿ. ನಾವು ಕೆಳದಕ್ಕೆ ನೋಡ್ತು ಜಂಬಾರಲ್ಲಿಲ್ಲ ಗಟ್ಟಿಯಾದ ತುಪ್ಪ ಒಂದರೆ ಬಿಸಿ ಹಿಂಗೆ ಮಣಗಿತ್ತದೆ ಬಿಸಿ ಅದಿತ್ತು ಮಣಗಿತ್ತು ಅದರ ನಾಳೆ ಗೊತ್ತು. ಅದರ ಶಕ್ತಿ ಈಗ ಜಂಬಾಲದಿಂದ ಗಟ್ಟಿ ಇದ್ದರೆ ತಲೆನ ತಲೆಗೆ ಎತ್ತಕ್ಕೆ ನೀರು ಮಾಡೋಕ್ಕಂತ ಸರಿ. ಅಲ್ಲಿ ಬಿಸಿ ಮಾಡಿದರೆ ತಿಂಬಲ. ಆದರೆ ನಾವು ಮನೇಲೇ ಮಾಡಿ ತಿಂಬೋ ಲಾಯಕ್ಕಂತೇ ಮಾಡಿ ತಿನ್ನಿ. ಅದಕ್ಕೆ 100% ಶಕ್ತಿ ಇದ್ದರೆ 100% ತಿಂದವಂಗೆ ಸಿಕ್ಕಿಕ್ಕದು. ಅದರ 50 ಮಾಡಿ ನಾವು ತಿಂಬಲಾಗ. ಬಿಸಿ ಮಾಡಿದರೆ ತುಪ್ಪದ ಪವರ್ ತುಂಬ ಕಡಿಮೆ ಆಗುತ್ತು ಹಾಗೊಂದು ಕೇರಳದ ವೈದ್ಯ ಅಂತ ಕೇಳಿ ತಿಳ್ಕೊಂಡಿದೆ. ಅದು ನಿಮಗೂ ಮಾಹಿತಿ ಇರಲಿ ಹೇಳಿ ನಾನು ಹೇಳಿದ್ದದು. ಅದಕ್ಕೆ ರೆಕಾರ್ಡ್ ಅಂತೇಳಿ ನಾನು ಈಗ ಪ್ರಯೋಗ ಮಾಡಿ ನೋಡಿದ್ದಲ್ಲಿ ಅದು ಪಾಸ್ ಆಯಿತು ಅಪ್ಪು.
ಅಂಬ ಅಂಬಗ ದಿನಕ್ಕೊಂದರೆ ಬಿಸಿ ಮಾಡಿ ಬಿಸಿಲು ಮಾಡಿದ್ರೆ ಎಲ್ಲ ಶಕ್ತಿ ಕಡಿಮೆ ಆಗು. ಅರ್ಧ ನೀರು ಅರ್ಧ ಗಟ್ಟಿದ್ದರೆ ಸರಿ, ಅಥವಾ ಒಂದರಿ ಬಿಸಿ ಮಾಡಿದರೆ ಫಸ್ಟಿಂಗೇ ಕಾವು ಹೆಚ್ಚಾದರೆ ಎರಡು ನೀರು ಮಾಡಲಿ ಬಿಸಿ ಮಾಡೋದು ಬೇಡ. ಅಷ್ಟಕ್ಕಾದಕ್ಕೆ ಉಂಬಗ ನೀರು ಆಗಿಳ್ತು. ಹೋಳಿಗೆ ಗಟ್ಟಿದ್ದರೆ ಅದರ ಗಟ್ಟಿ ಹಿಂಗೆ ಕೈಲಿ ಉದ್ದಿ ಲೆವೆಲ್ ಮಾಡಿ ತಿಂದರೆ ಒಳ್ಳೆಯದು. ಜಂಬರಲ್ಲೆಲ್ಲ ಬಳಸೋ ಬಿಸಿ ಬಿಸಿ ಹಿಂಗೆ ಅದ್ಯೋ ಬಿಸಿ ಹಿಂಗೆ ಕಿಚ್ಚಿಗೆ ನೀರು ಮಾಡಿ ಬಳಸಲಿ, ಇಲ್ಲದ್ರೆ 100, 200, 1000 ಜನಕ್ಕೆ ತಲೆ ಹಚ್ಚಿದ್ರೆ ಕಷ್ಟ. ಮನೇಲಿ ಗಟ್ಟಿ ತುಪ್ಪ ಇದ್ದಳಿ ಅದರ ನೀರು ಮಾಡಿ ನಿಂಗೆ ತಿಂದರೆ ಹಾಗೆ ತಿಂಬಲ್ಲ, ಹಾಗೆ ಅದರ ಉಪಯೋಗಿಸಿ ಕೋಳಿ. ಅಂಬಾಗ ಇಂದು ಒಂದು ಸಣ್ಣ ಉಂಡೆ ಕಪಿಲದ ಬೆಣ್ಣೆದ ಇಷ್ಟೇ ಸಿಕ್ಕಿದ್ದಿಂದು ಇಷ್ಟು. ಈ ಬೆಣ್ಣೆಯ ಒಂದು ಗ್ಲಾಸಿಗೆ ಹಾಕಿ ತುಪ್ಪ ಮಾಡಿ ಅಂಬಗಂಬಗಣ ಊಟಕ್ಕೆ. ಇದು ಮರದಿಂದ ಕೋಳಿಸೆ ಕೋಳಿ ಇಲ್ಲೇ ಅಷ್ಟೇ, ಎಲ್ಲರೂ ಜನ ಇಪ್ಪಲ ಒಟ್ಟಿಂಗೆ ಆಗುತ್ತದೆ. ಮುಗೀತು ಗುರುಟರ ಕೆಲಸ. 100ಕ್ಕೆ 100 ನಿಂಗೆ ಆರೋಗ್ಯಕ್ಕೆ ನಮಗೆ ತಿಂದ ತುಪ್ಪ ಉಪಯೋಗಕ್ಕೆ ಹಿಂಗೆ ಮಾಡೋದು ಒಳ್ಳೇದು ಹೇಳಿ ಒಂದು ಅಭಿಪ್ರಾಯ ಸ್ಟವಿನ ತರಂಗ. ಸ್ಟವಿನ ಹೊತ್ತಿಸಿ ಹೇಳಿ ಸಣ್ಣ ಗಿಚ್ಚು ಮಾಡಬೇಕು. ಅಪ್ಪ ಅಲ್ಲದಲ್ಲಿ ಇದ್ದರೆ ಸಕ್ಕದಲ್ಲಿ ಗಿಚ್ಚು ಇದರ ಗಿಣ್ಣರಿನ ಅದರ ಮೇಗ ಮಡಿಗಿರು ತುಪ್ಪ ಹಾಕು. ಹಾಗೆ ಮಾಡಲಿ ಇಡಿಯ ಮೇಗ ಹಿಡ್ಕೊಳ್ಬೇಕು. ಅಲ್ಲಿಂದ ಡಿಫರೆನ್ಸ್ ನೋಡಿ ಎಷ್ಟು ಎತ್ತರ ಇದ್ದವಳು. ಮೇಗ ಮಡಿಗಿರ ಸಣ್ಣ ಗಿಚ್ಚರು ಬೇಯಿಸಿ ಸಾಕೋತು. ಹಾಗೆ ಮಾಡಲಿ ಇಡಿಯ ಎತ್ತರಕ್ಕೆ ಹಿಡಿಯಕ್ಕೆ ಅಷ್ಟೇ. ಹಿಂಗೆ ತಿರುಗಿಸುತ್ತ ಉದ್ದೇಶ ಅಂತ ಹೇಳಿದ್ರೆ ಸಡನ್ನು ಬಿಸಿ ಏರ್ಲಾಗ ಆ ಉಂಡೆ ಮೆಲ್ಲಂಗೆ ಕರೆಕೆ ಕೂಳಿ ಹೇಳುತ್ತ ಉದ್ದೇಶದಲ್ಲಿ ಹಿಂಗೆ ತಿರುಗಿಸೋದು. ಹಿಂಗೆ ಮಾಡಿದರೆ ಒಂದು 8-10 ನಿಮಿಷದವರೆಗೆ ನಾವು ಕಾಯಕು ತುಪ್ಪ ಪಾಲೆ. ಕಡಿಮೆ ಬೆಣ್ಣೆ ಇದ್ದರೆ ಬೇಕಾದ್ರೆ ದೊಡ್ಡ ಕಿಚ್ಚು ಮಾಡಿದರೆ 3 ನಿಮಿಷದಲ್ಲಿ ತುಪ್ಪ ಮಾಡಿ ತೆಗವಲಕ್ಕೂ ಅದರಲ್ಲಿ ಸತ್ವ ಕಡಿಮೆ ಆಗುತ್ತೆ. ಒಂದರಿ ಬಿಸಿ ಮಾಡಿ ತುಪ್ಪ ಆದ ಮತ್ತೆ ಅದರ ವಾಪಸ್ಸು ಬಿಸಿ ಮಾಡಲೆ ಹೋಪಲೇ ಆಗ. ನಾವು ಜರ್ಸಿ ದನದ ಡಾಲ್ಡ ತುಪ್ಪ ಪೇಟೆ ಅಂದರೆ 10 ಸತಿ 20 ಸತಿಯೋ ಬಿಸಿ ಮಾಡಿ ತೊಂದರೆ ಇಲ್ಲ. ನಮ್ಮ ಊರದಾದ ತುಪ್ಪ ಮಾಡಿ ತಿಂತಾರೆ, ಹಿಂಗೇ ಮಾಡಿ ತಿನ್ನಬೇಕು. ಬೆಣ್ಣೆಡಿ ಕರಗಿ ಆತು, ತುಪ್ಪಕ್ಕೆ ಟರ್ನ್ ಆಗ್ತಾ ಇದ್ದು ಇನ್ನು ಈಗ ಒಂದರಿ ಜೋರು ಮುದ್ದೆ ನೊರೆ ನೊರೆ ಬಂತು. ಪಟ ಪಟ ಅಲ್ಲಿ ಶಬ್ದ ಕೇಳುಗು. ಪಟ ಶಬ್ದ ಕೇಳಿಕ್ಕಿ ಅಷ್ಟಪ್ಪಗಳೇ ತೆಗೆದು ಕೆಳಮಡಿಯಕ್ಕೆ ಇಲ್ಲದೆ ಕಾವು ಏರ್ತು. 1 ದಿನ 2 ದಿನ ಮಾಡೋದು ತಪ್ಪಲು ಸಾಕು, ಮತ್ತಂಗೆ ಸರಿಯಾಕು. ಚೂರು ಕಂದು ಬಣ್ಣದ ಹುಡಿ ಅಡಿಲಿ ಆತೋಳಿ ಅಪ್ಪಗಳೇ ನಾವು ನಿಲ್ಲಿಸಬೇಕು. ಕಿಚ್ಚಿನ ನವಸೆಕ್ಕು ಮತ್ತು ಬಿಸಿ ಮಾಡಲೆ ಹೊಪ್ಪಲಾಗ. ಪರಿಮಳವದೇ ಒಳ್ಳೆ ಮನಸ್ಸಿಂಗೆ ಅಷ್ಟೂ ಹಿತವಾದ ಪರಿಮಳ ತುಪ್ಪದ ಪರಿಮಳ ಬತ್ತು. ಅದರಿಂದ ಮೇಗೆ ಹೋದರೆ ಚೂರು ಪರಿಮಳ ಚೇಂಜ್ ಆಯಿತು, ಮತ್ತು ಕರಂಚಿನ ಪರಿಮಳ ಬತ್ತು. ಹಾಗೆ ಅದರಲ್ಲಿ ಪರಿಮಳ ವ್ಯತ್ಯಾಸ ಆಯಿತು. ಇನ್ನೂ ಬೇಕು, ಇನ್ನೂ ಈ ಪರಿಮಳ ಮೂಸಿಕೊಳ್ತು ಅಂದರೆ ಆ ಒಂದು ಸ್ಮೆಲ್ಲು ಒಂದು ಸಮಯ ಆಗುತ್ತೆ ಅದರಲ್ಲಿ. ಆ ಸಮಯಕ್ಕೆ ಕಿಚ್ಚು ಆಫ್ ಮಾಡಿ ಅದರ ಕೆಳ ಮಡಗಿಬೇಕು. ಅದುವೇ ಸರಿಯಾದ ತುಪ್ಪಾದ ಸಮಯ. ತುಪ್ಪಕ್ಕೆ ತಿರುಗಿದ್ದು ಎಳಮೇಲಿದ್ದೀಗ ಇನ್ನು ಚೂರು ಅಥವಾ ಪಟ ಹುಟ್ಟುತ್ತು ನೋಡಿ. ಚಟ 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 ಹೇಳ ಶುರು ಆಯ್ತು. ಇನ್ನೊಂದರಿ ಜೋರು ಹೊರಡುಕು ಚಟ ಚಟಾಳಿ. ನೀರಿನ ಬಸ ಇದ್ದರೆ ಪಟವಟಲಿ ಹೊಟ್ಟುವುದೇ ಮೇಗೆ ಇದ. ಈಗ ತುಪ್ಪ ಹಾಗೆ ಜೋರು ಹೊಟ್ಟುತ್ತಾ ಇದ್ದು ಈ ಶಬ್ದ ಚೂರು ಕಡಿಮೆ ಆಗಲು ಬಂತೋಳಿ ಅಪ್ಪಗಳೇ ನಾವು ತೆಗೆಕು. ಗಿಣ್ಣಾಲು ಅಥವಾ ಪಾತ್ರೆ ಹೇಗೆ ಬಿಸಿಯಾಗಿಣ್ಣು ಮುಂದೆ ಹೋಯ್ದು ಹಾಗೆ ತಣ್ಕೊಂಡು ಹಿಂದೆ ಬರಬೇಕು. ಸಡನ್ ಏರಿದರೂ ಪಾಕ ಏರುಗು, ಕಡಿಮೆ ಆದರೂ ಕಡಿಮೆ ಬೇಕು. ನೋಡಿ ಕಂದು ಬಣ್ಣಕ್ಕೆ ತಿರುಗಿತ್ತು, ಇನ್ನು ಕಿಚ್ಚು ಆಫ್ ಮಾಡಿದೆ. ಒಂದೇ ಥರ ನಿಲ್ಲಿಸಲಿಡಿಯ. ಚೂರು ಹೊತ್ತು ಹಿಂಗೆ ಆಡಿಸ್ಕೊಂಡಿರಲಿ ಪಾಕ ಏರುಗೋದು. ಕೂಡಲೇ ತಣಿಯೋದಿಲ್ಲದೆ ನೀರಿಗೆ ಎದ್ದು ತಣಿಸೋದು ಬೇಡ. ಚೂರು ಹಿಂಗೆ ಆಡಿಸಿ ಚೂರು ತಣಿಸಕ್ಕು. ಕೂಡಲೇ ತಂಪು ಪಾತ್ರಕ್ಕೆ ಹಾಕೋದು ಬೇಡ. ಅದು ಹೇಗೆ ಬೇಸಿ ಮುಂದೆ ಹೋದದ್ದು ಹಾಗೆ ಹಿಂದೆ ಬರೀ ಇದು. ಇದು ಸರಿಯಾದ ತುಪ್ಪ, ಅರ್ಧ ನೀರು ಅರ್ಧ ಗಟ್ಟಿಯಾಗಿ ನಿಂಗೆ ಈಗ ಬಿಸಿ ಬಿಸಿ ಇದ್ದು ಉದಿಯಪ್ಪಗ ಅರ್ಧ ನೀರು ಅರ್ಧ ಗಟ್ಟಿಯಾಗಿ ನಿಂಗೆ ಇದೆ. ನೋಡಿ ಹೇಗೆ ಕಾಣ್ತು ಇದ. ಕಪಿಲೇದಾದ ಇಂದ್ರನ ತುಪ್ಪ ಇದ. ಇದು ಎರಸಿ ಆದ ಮತ್ತೆ ಚೂರು ಹೊತ್ತು ಕಳೆದಪ್ಪಗ ಗಿಣ್ಣಲಿನ ಬಿಸಿಗೆ ಮತ್ತು ಪಾಕ ಏರಿ ಅದಕ್ಕಪ್ಪದ್ದು. ಆ ಹೊಡಿ ಬಪ್ಪದು, ಮಜ್ಜಿಗೆ ಅಂಶ ಜಾಸ್ತಿ ಇದ್ದರೆ ಬಪ್ಪದು. ಇದೆಲ್ಲ ಹಾಳು ಮಾಡಲಿಲ್ಲ, ಇದು ಉಂಬಲೇ ಬೇಕಿದ. ಈ ಗಿಣ್ಣ ನಿಂಗೆ ಅರಿಸಿ ಮಡಗೋದು.
ನಮಗೆ ಇದು ಬೆಸಿದೆಯಪ್ಪ ಇದು ಒಳ್ಳೆ ತುಪ್ಪ ಹಾಳಾಗುತ್ತೆ, ಆದರೆ ಇದು ದಿನಾಗಲು ಉಂಡು ಮುಗಿಯೋದು ಹಾಗೆ. ಅದರ ಹಾಳು ಮಾಡಲಿಲ್ಲ ಅದು ಕರಿ ಹೇಳಿ, ಬಾಳೆಹಣ್ಣಿಗೆ ಎಲ್ಲ ಉದ್ದಿದ ಮೇಲೆ ಲಾಯಕ ಹೋದ್ ಕಫಿಲೆ. ನಾನು ಇದು ನಾನಂಗೆ ಈಗ ವಿಡಿಯೋಕ್ಕೆ ತೋರಿಸಬೇಕಾಗಿ ಈಗ ಕರಡಿಗೆ ಹಾಕಿ ಮಡಗಿದ್ದದು. ಬಿಸಿ ಈಗ ಬಿಸಿ ಇದ್ದು ಬಿಸಿ ತಣ್ಣನಪ್ಪಗೆ ಹೆಂಗಾಗುತ್ತೆ ತೋರಿಸುತ್ತೆ. ಒಳ್ಳೆ ಘಮ ಘಮ ಪರಿಮಳದು. ಇದೆಲ್ಲ ದಿನಕ್ಕೆ 10 ml ತಿಂದರೆ ಮತ್ತೆ ಬೇರೆ ಎಂಥದ್ದು ಬೇಡ. ಮಕ್ಕಳಿಗೆ ಓದು ಬರ ವಿದ್ಯಾಭ್ಯಾಸ ತಲೆಗೆತ್ತಲೆ ಅದು ಸಾಕು. ಪ್ರಾಯದಕ್ಕೆ ಮೊಳಪು ಬೇನೆ ಹೊಟ್ಟೆ ಇದೆ ಶರೀರ ಎಲ್ಲ ಸರಿಯಪ್ಪದೆ ಇದು ಸಾಕು. ದಿನಕ್ಕೆ 10 ml-20 ml-ವರೆಗೆ ಹಿಂಗಿತ ತುಪ್ಪ ತಿಂಬಲಪ್ಪು, 15 ml ತಿಂಬಲಪ್ಪು ಕಣ್ಣು ಮುಚ್ಚಿ. ಪ್ರತಿ ದೋಸೆಗೂ 10 ml ಹಾಕಿ ತಿಂದರೆ ಅವಂಗ ಅಜೀರ್ಣ ಆಗ್ತೀವಿ. ಸರಿ ತಿಂದಿಕ್ಕೆ ರೆಡಿಯ ಪೇಟೆ ತುಪ್ಪ ತಿಂಬಲಕ್ಕೆ ಏನು ಆಗ ಬಂದರೆ ರೋಗ ಬಕ್ಕಷ್ಟೇ. ಆಯುಷ್ ಹೆಚ್ಚಾಕೊಳ್ಳಿ ಗ್ಯಾರಂಟಿ ಏನಿಲ್ಲ. ಮಾಹಿತಿ ಹೇಳಿದ್ದು ಮಾತ್ರ ತಿಂಗಳ ವೈಕಲಿ ಅನುಭವಸ್ಥರು ಪ್ರಾಯದವು ಅಂದಿಂದಲೇ ಈಗಲದೆ ದನ ಸಾಕ್ಕೊಂಡು ಇಪ್ಪೋ ಇದ್ದರೆ ನಿಂಗೆ ಅಕ್ಕೋಳಿ ಹೇಳಿದರೆ ನಿಂಗಳ ಒಪ್ಪಿಗಿದ್ದರೆ ಒಂದು ಭೇಟಿಗೆ ಬತ್ತೆ ಒಂದು 1.25 ಗಂಟೆ ಮಾತಾಡಲಿಕ್ಕೆ ಬಪ್ಪು. ತುಂಬ ದೀರ್ಘ ಆಗಿ ಹೋಗ್ತಾಳು ಆದರೆ ಮಾಹಿತಿ ಭಾರಿ ಒಳ್ಳೆ ಮಾಹಿತಿ ಇದು ಬೇರೆಲ್ಲಿಯೂ ಸಿಕ್ಕ. ಒಂದು ಪ್ರಯತ್ನ ಮಾಡೋದು ಗೋಮಾತೆಯ ಆಶೀರ್ವಾದ ಗುರುಗಳ ಆಶೀರ್ವಾದ ಇರಲಿ. ರಜೆ ದೀರ್ಘ ಆಗಿ ಹೋದಿಕ್ಕೂ ಕಾಮ್ ಆಗೋದು ಹರೇ ರಾಮ್.